ಯಸಿನ ಮುಂದಿನ ಜಿಲ್ಲೆ ಮಂಡ್ಯ ಜಿಲ್ಲೆ. ಭಾರಿ ರಾಜಕಾರಣದ ಕುತೂಹಲದ ಕಣಜ ಮಂಡ್ಯ. ಮಂಡ್ಯದಲ್ಲಿ 7 ವಿಧಾನಸಭಾ ಕ್ಷೇತ್ರ ಬರುತ್ತೆ. 7 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತವಾಗಿ 6 ಜನ JDS MLA, ಒಬ್ಬರು BJP MLA, 7 ಕೇಳು ಕೂಡ ಗೆದ್ದಿದ್ರು. ಮತ್ತೆ 7 ಕೇಳು ಗೆಲ್ಲಬೇಕು ಅಂತ JDS ಅವರು ಹೊರಟವ್ರೆ. ಕಾಂಗ್ರೆಸ್ ಅವರು BJP ಅವರು ಸಾಧ್ಯನೇ ಇಲ್ಲ, ಅದೇ ಕೇಳಿ ಗೆದ್ಬಿಡ್ತೀರಿ ನಾವಿಲ್ವಾ ಅಂತ ಕೇಳ್ತವ್ರೆ. ಬಟ್ ಕರ್ನಾಟಕ TV ಡಿಸೆಂಬರ್ನ ಮೆಗಾ ಸರ್ವೆ ಏನು ಹೇಳುತ್ತೆ, ಏನು ಕತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ಅನ್ನದಾನಿ JDS ಶಾಸಕರು, ಇವ್ರ ವಿರುದ್ಧ ಕಾಂಗ್ರೆಸ್ನಿಂದ ನರೇಂದ್ರ ಸ್ವಾಮಿ ಅವರು, ಡಾಕ್ಟರ್ ಮೂರ್ತಿ ಅವರು, ನಾನು ಕಂಟೆಸ್ಟ್ ಮಾಡ್ತೀನಿ ಇಲ್ಲಿ, ನನಗೂ ಕೂಡ ಜನ ಬೆಂಬಲ ಇದೆ, ನಾನು ನಿಲ್ತೀನಿ ಅಂತ, ನನಗೂ ಟಿಕೆಟ್ ಸಿಗುತ್ತೆ ಅಂತ ಓಡಾಡ್ತಿದ್ದಾರೆ. ನರೇಂದ್ರ ಸ್ವಾಮಿ ಜೊತೆ ಪೈಪೋಟಿ ಬಿದ್ದಿದ್ದಾರೆ ಡಾಕ್ಟರ್ ಮೂರ್ತಿ ಅವರು. ಆ್ಯಂಡ್ BJPಯಿಂದ ಕಳೆದ ಬಾರಿ ಮರೆಯಾಗಿದ್ದರು, 13ರಲ್ಲಿ KJPಯಿಂದ ಒಳ್ಳೆ ಓಟ್ ತಗೊಂಡಿದ್ರು. ಈಗ ಮತ್ತೆ ಎಂಟ್ರಿ ಕೊಟ್ಟವರು ಮುನ್ರಾಜು. ಇಲ್ಲಿ BSPದು ಒಂದಷ್ಟು ಮತ ಬ್ಯಾಂಕ್ ಇದೆ. AAP ಅವರು ಕ್ಯಾಂಡಿಡೇಟ್ ಆಗ್ತಾರೆ, KRS ಪಾರ್ಟಿ ಅವರು ನಿಂತ್ಕೋತಾರೆ. ಬಟ್ ಆದರೂ ಇಲ್ಲಿ JDS ವರ್ಸಸ್ ಕಾಂಗ್ರೆಸ್ ಫೈಟ್ ಇದೆ. ಕಾಂಗ್ರೆಸ್ಸಲ್ಲಿ ನರೇಂದ್ರ ಸ್ವಾಮಿ ವರ್ಸಸ್ ಡಾಕ್ಟರ್ ಮೂರ್ತಿ ಟಿಕೆಟ್ ಫೈಟ್ ಇದೆ. ಆ್ಯಂಡ್ ಮುನ್ರಾಜು, ನಾನು ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಅವತ್ತೇ ನಾನು 25-26,000 ಓಟ್ ತಗೊಂಡಿದ್ದೀನಿ, ಡೆಫಿನೆಟ್ಲಿ ಈ ಬಾರಿ ನಾನು ಗೆಲ್ತೀನಿ ಅನ್ನೋದು ಮುನ್ರಾಜು ಅವ್ರ ಮಾತು. ಬಟ್ ಅದೇನೇ ಹೇಳಿದ್ರು, ಏನೇ ಕಥೆ ಆದರೂ, ಸದ್ಯದ ವಾತಾವರಣ ಕುಮಾರಸ್ವಾಮಿ ಅವರು ಇಲ್ಲಿ ಯಾತ್ರೆ ಹೊರಟವ್ರು, ಇಲ್ಲಿ ಪಂಚರತ್ನ ರಥಯಾತ್ರೆಯಲ್ಲಿ ಪಾಸ್ ಆಗಿದೆ, ಹೋಗಿದೆ. ಆದರೂ ನರೇಂದ್ರ ಸ್ವಾಮಿ ವರ್ಸಸ್ ಡಾಕ್ಟರ್ ಮೂರ್ತಿ ನಡುವೆ ಫೈಟ್ ನಡೀತಿದ್ದರೂ, ಈ ಕ್ಷೇತ್ರ ಇನ್ನೂ ಒಂದು ಸ್ವಲ್ಪ ಕಾಂಗ್ರೆಸ್ನ ಒಂದು ಸ್ವಲ್ಪ ತುಂಬ ಭಾರೀ ಅಂತರದಲ್ಲಿ ಏನು ಮುಂದೆ ಇಲ್ಲ, ಒಂದು ಥ್ರೆಡ್ JDSಗಿಂತ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಯಾಕಂದರೆ ನರೇಂದ್ರ ಸ್ವಾಮಿ ಸಕಲ ರೀತಿಯಲ್ಲೂ ಚುನಾವಣೆ ಮಾಡೋಕ್ಕೆ ಏನು ಬೇಕು ಮಾಡ್ತಿದ್ದಾರೆ. ಬಟ್ ಒಂದು ಸ್ವಲ್ಪ ಆಯಾ ಪಾರ್ಟಿ ಟಿಕೆಟ್ ವಿಚಾರದಲ್ಲಿ ಡಾಕ್ಟರ್ ಮೂರ್ತಿ ಸೇರಿದಂತೆ ಒಂದಷ್ಟು ಜನ ನಮಗೂ ಟಿಕೆಟ್ ಅಂತಿದೆ. ಟಿಕೆಟ್ ಗೊಂದಲ ಸ್ವಲ್ಪ ಮಟ್ಟಿಗಿದೆ, ಬಟ್ ನೋಡಬೇಕು ಹೈಕಮಾಂಡ್ ಏನು ಮಾಡುತ್ತೆ ಅಂತ. ಮೂರ್ತಿ ಅವರು ಭಾಳ ವಿಶ್ವಾಸ ಇದೆ, ನಾನು ಟಿಕೆಟ್ ಪಡೆದೇ ತೀರ್ತೀನಿ ಅಂತ. ಅದೇನೇ ಇದ್ದರೂ ಸಹ ಮುನ್ರಾಜು BJPಯಿಂದ ಸ್ಪರ್ಧೆ ಮಾಡಲಿಕ್ಕೆ ಎಂಟ್ರಿ ಆಗಿರೋ ಕಾರಣ ಮುನ್ರಾಜು ಬಹುತೇಕ JDS ಮತಬುಕ್ಕೆ ಬುಟ್ಟಿಗೆ ಕೈ ಹಾಕ್ತಾರೆ. ಕಳೆದ ಬಾರಿ BJPಯ ಮತಗಳಲ್ಲೂ ಸಹ JDS ಕಡೆ ಹರಿದು ಹೋಗ್ಬಿಟ್ಟಿತ್ತು, ಮೈತ್ರಿ ಆಗ್ಬಿಡ್ತಾರೆ. ನೆಕ್ಸ್ಟು BJP JDS ಸರ್ಕಾರ ಬಂದ್ಬಿಡುತ್ತೆ, ಮೈತ್ರಿ ಸರ್ಕಾರ ಅಂತ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ JDSಗೆ ಸಾಲಿಡಾಗಿ ಓಟ್ ಹೊಡೆದಿರೋ BJP ಅವರು. ಇಲ್ಲಿ ಲಿಂಗಾಯತ ಮತ ಬ್ಯಾಂಕ್ ಕೂಡ ಇಲ್ಲಿ ಒಂದಷ್ಟು ಇದೆ, 30,000-35,000 ಓಟ್ಸ್ ಇದೆ. ಕರ್ನಾಟಕ TV ಡಿಸೆಂಬರ್ ಸರ್ವೆ ಪ್ರಕಾರ ಇಲ್ಲಿ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅಲ್ಪ ಸ್ವಲ್ಪ ಯಾಮ್ ಮಾಡಿದ್ರು JDS ಮುಂದಕ್ಕೆ ಬಂದ್ಬಿಡುತ್ತೆ. ಅಲ್ಪ ಕಾಂಗ್ರೆಸ್ ಹಾಗೂ JDS ನಡುವೆ ಥ್ರೆಡ್ಡಲ್ಲಿದೆ. ಸೊ ಇಲ್ಲಿ JDS ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಏನೋ ಕೇಳ್ತಾರೆ, ಪಂಚರತ್ನ ಯಾತ್ರೆ ಮಂಡೆ ಕಾಲಿಟ್ಟಿದ್ದೆ, ಮಳವಳ್ಳಿಯಿಂದ ಶುರುವಾಯಿತು. ಜೋರಾಗಿ ಮಾಡಿ ಅನ್ನದಾನಿಯನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ರ್ಯಾಲಿ ಮಾಡಿದ್ರು ಕುಮಾರಸ್ವಾಮಿ ಅವರು. ಸೊ ಈಗ ಕಾಂಗ್ರೆಸ್ ಅನ್ನ ಸ್ವಲ್ಪ ಗೊಂದಲ ಇದೆ ಟಿಕೆಟ್ ವಿಚಾರದಲ್ಲಿ ಹೇಳದಂತೆ ನರೇಂದ್ರ ಸ್ವಾಮಿ ಮತ್ತೆ ಡಾಕ್ಟರ್ ಮೂರ್ತಿಯಿಂದ. ಸೊ ಆದರೂ ಕೂಡ ಕಾಂಗ್ರೆಸ್ಗೆ ಏನು ಪ್ರೆಸ್ ಆಗ್ತಿದೆ ಇಲ್ಲಿ? ಪ್ಲಸ್ ಎರಡನೇ ವಿಚಾರ, ಇಲ್ಲಿ ಇಲ್ಲಿ ಮಂಡ್ಯ ಸಂಸದೆ ಸುಮಲತಾ ಅವರ ಇಂಪ್ಯಾಕ್ಟು ಎಲ್ಲ ಕಡೆನೂ ಒಂದೊಂದು ಸ್ವಲ್ಪ ಇದೆ, ಬಟ್ ಜಾಸ್ತಿ ಇಂಪ್ಯಾಕ್ಟ್ ಮಳವಳ್ಳಿಯಲ್ಲಿ. ಮಳವಳ್ಳಿಯಲ್ಲಿ ಎರಡನೇ ವಿಚಾರ, ಕಾಂಗ್ರೆಸ್ ವರ್ಸಸ್ JDS ನಡುವೆ ಫೈಟ್ ಆದರೆ JDS ಅನುಕೂಲ ಆಯಿತು. ಮೂರ್ತಿ ಇಲ್ಲಿ ಮುನ್ರಾಜು ಎಂಟ್ರಿ ಆಗಿದ್ದಾರೆ. ಮುನ್ರಾಜು ಏನು ಕಳೆದ ಬಾರಿ ಏನು ಅಂದರೆ ಎಗೇನೆಸ್ಟ್ ಕಾಂಗ್ರೆಸ್ ವೋಟ್ ಮಾಡಿದರು BJP ಅವರು ಸಹ ಕಳೆದ ಬಾರಿ, ಅವ್ರ ಪಾರ್ಟಿಗೆಲ್ಲ ಅಂದರೆ ಅಲ್ಲಿ JDS ಕೋಟ್ ಹಾಕ್ಬಿಟ್ಟಿದ್ರು, ಅದರಲ್ಲಿ ಮಳವಳ್ಳಿ ಕೂಡ ಒಂದು. ಸೊ ಇಲ್ಲಿ ಮುನ್ರಾಜು ಎಂಟ್ರಿ ಆಗಿದ್ದಾರೆ. ಮುನ್ರಾಜು ಬಹುತೇಕ BJPಯ ಮತ ಬ್ಯಾಂಕ್ ಏನಿತ್ತು ಅದನ್ನು ತನ್ನತ್ತ ಸೆಳೀತಾರೆ. ಮೊದಲನೇ ವಿಚಾರ, ಮದ್ದೂರು ನಾಗಮಂಗಲ ಶ್ರೀರಂಗಪಟ್ಟಣ ಏನು ಗೆದ್ರಲ್ಲ 45,000 JDS MLAಗಳು, ತಮ್ಮಣ್ಣವರು, ರವೀಂದ್ರ ಶ್ರೀಕಂಠಯ್ಯ ಅಂಡ್ ಸುರೇಶ್ ಗೌಡ, ಆ ಟೈಪ್ ಇಲ್ಲಿ ಏನು ಆಗಿರಲಿಲ್ಲ. ಸೊ ಇದೆಂಗೆ ಅಂದರೆ ಸ್ವಲ್ಪ ಯಾಮ್ ಮಾಡಿದ್ರು ರಿಸಲ್ಟ್ ಬದಲಾಯಿಸುವಂಥ ಕ್ಷೇತ್ರ. ಓಕೆ, ಸೊ ಹೀಗಾಗಿ BJPಯ ಮುನ್ರಾಜು ಎಂಟ್ರಿ ಇವೆಲ್ಲವೂ ಸಹ ಕಾಂಗ್ರೆಸ್ಗೊಂದಷ್ಟು ಪೂರಕ ವಾತಾವರಣ ಇದೆ. ಯಾಕಂದರೆ ಆ ಸೆಟ್ಟಿಂಗ್ MLA ಡಾಕ್ಟರ್ ಅನ್ನದಾನಿ, ನರೇಂದ್ರ ಸ್ವಾಮಿ ಸೈಲೆಂಟ್ ಗೇಮ್ ಪ್ಲೇಯರು. ಸೊ ಅವ್ನು ಡಾಕ್ಟರ್ ಮೂರ್ತಿ ಅವ್ರು ಕೂಡ ಕಾನ್ಫಿಡೆನ್ಸ್ ಇದೆ. ಖರ್ಗೆ ಅವರು ACC ಅಧ್ಯಕ್ಷರಾಗಿದ್ದಾರೆ. ನಾನು ಭಾಳ ವರ್ಷದಿಂದ ಪಾರ್ಟಿ ಕೆಲಸ ಮಾಡಿದ್ದೀನಿ, ನನಗೆ ಬೇಕು ಅನ್ನೋದಿದೆ. ಬಟ್ ಅವರು ಡಾಕ್ಟರ್ ಮೂರ್ತಿ ಯಾರ್ದೋ ಮೇಲೆ ಆರೋಪ ಮಾಡಿ ನರೇಂದ್ರ ಸ್ವಾಮಿ ಸರಿ ಇಲ್ಲ ನಾನು ಕೊಡಿ ಅಂತ ಕೇಳ್ತಾ ಇಲ್ಲ. ನರೇಂದ್ರ ಸ್ವಾಮಿ ಕೂಡ ಸಜ್ಜನರೇ, ಅಟ್ ದಿ ಸೇಮ್ ಟೈಮ್ ನಾನು ಕೂಡ ಸಜ್ಜನ, ನಾನು ಪಾರ್ಟಿ ಕೆಲಸ ಮಾಡಿದ್ದೀನಿ, ನನಗೆ ಕೊಡಿ, ನನಗೂ ಕೊಡಿ ಟಿಕೆಟ್. ನಾನು ಅವ್ರ ಮಾತಾಡಿದಾಗ ಅನಿಸ್ತು ಎಲ್ಲರೂ ಸರ್ ಸೆಟ್ಟಿಂಗ್ MLA ಸರಿ ಇಲ್ಲ ನನಗೆ ಕೊಡಿ ಅಂತ ಕೇಳೋರ ಸಂಖ್ಯೆ ಜಾಸ್ತಿ, ನರೇಂದ್ರ ಸ್ವಾಮಿ ಸರಿ ಇಲ್ಲ ನನಗೆ ಕೊಡಿ ಅಂತ. ಬಟ್ ಮೂರ್ತಿ ಆ ಥರ ರಾಜಕೀಯ ಮಾಡ್ತಾ ಇಲ್ಲ. ಸರ್ ನರೇಂದ್ರ ಸ್ವಾಮಿನೂ ಗುಡ್, ಬಟ್ ನಾನು ಗುಡ್ ಸರ್, ನಾನು ಕೆಲಸ ಮಾಡಿದ್ದೀನಿ ಸರ್. ಸೊ ಹಾಗಾಗಿ ಮಳವಳ್ಳಿ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿ ವೈಸ್ ಕಾಂಗ್ರೆಸ್ ಈ ಗೊಂದಲ ದೊಡ್ಡ ಮಟ್ಟಕ್ಕೆ ಸ್ಪೋರ್ಟ್ ಆದರೆ ಅದೇನ್ ಬೇಕಾದ್ರೂ ಆಗ್ಬೋದು. ಮಳವಳ್ಳಿ ಮಳವಳ್ಳಿ ಇದಂಗೆ ಹೋದ್ರೆ ಮುನ್ರಾಜು ಸಕಲ ರೀತಿಯಲ್ಲೂ ಸಕ್ರಿಯ ಆದ್ರೆ ಟ್ರಯಾಂಗಲ್ ಬರ್ಬೋದು. ಬಟ್ ಸದ್ಯಕ್ಕೆ JDS ವರ್ಸಸ್ ಕಾಂಗ್ರೆಸ್, ಕಾಂಗ್ರೆಸ್ ಸ್ವಲ್ಪ ಮುನ್ನಡೆಯನ್ನು ಮಳವಳ್ಳಿ ಕಾಯ್ದುಕೊಂಡಿದೆ. ಚೇಂಜ್ ಆಗ್ಬೋದು, ಹೇಳಕ್ಕಾಗಲ್ಲ, ಜಾನ್ವರಿಗೆ ಚೇಂಜ್ ಆಗ್ಬೋದು. ಅಕ್ಟೋಬರ್ ನವೆಂಬರ್ ಮುನ್ನಡೆ ಐತಲ್ಲ, ಸೇಮ್ ಹಂಗೆ ಕಂಟಿನ್ಯೂ ಆಗೋ ಸಾಧ್ಯತೆ ನಂಗೆ ಯಾಕೋ ಕಡಿಮೆ ಕಾಣ್ತಾ ಇದೆ.
ಜಾನ್ ಫೆಬ್ಗೆ ಚೇಂಜ್ ಆಗ್ಬೋದು ಟ್ರೆಂಡ್ ಅಂತ ನನ್ಗನ್ಸುತ್ತೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 ಕೆಜಿ ಚಿಕನ್, 1/2 ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.